ನಮಸ್ಕಾರ ಎಲ್ರಿಗೂ ನಾನು ಇವಾಗಲೇ ಗುರುವಾರದ ಮಾರ್ಗಶಿರ ಮಹಾಲಕ್ಷ್ಮಿ ವ್ರತದ ಮೊದಲನೇ ಕಥೆಯನ್ನು ಈಗಾಗಲೇ ನಾನು ಓದಿ ತಿಳಿಸಿದ್ದೀನಿ ಇವತ್ತು ನಾನು ಎರಡನೇ ಕಥೆಯನ್ನು ಓದಿ ತಿಳಿಸ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಎರಡನೇ ಕತೆ ಬಂದು ಕುಂತಿದೇವಿ ಮತ್ತು ಕೃಷ್ಣನಲ್ಲಿ ಆಗುವಂಥ ಸಮೂಹದಲ್ಲಿ ಅದನ್ನು ಕತೆ ರೂಪದಲ್ಲಿ ತಿಳಿಸಿದ್ದಾರೆ ಒಂದು ದಿನ ಕುಂತಿದೇವಿಯು ಶ್ರೀಕೃಷ್ಣನನ್ನು ಕುರಿತು ಶ್ರೀಕೃಷ್ಣ ಪರಮಾತ್ಮನೇ ಈ ಲೋಕದಲ್ಲಿ ಸ್ತ್ರೀಯರು ಆಚರಿಸತಕ್ಕ ವ್ರತಗಳಲ್ಲಿ ಅತ್ಯಂತ ಉತ್ತಮವಾಗಿಯೂ ಸಕಲ ಸಂಪತ್ತನ್ನು ಕೊಡುವಂತಹ ಒಂದು ವ್ರತವನ್ನು ದಯವಿಟ್ಟು ಹೇಳಬೇಕೆಂದು ಪ್ರಾರ್ಥಿಸಿದಳು ಆಗ ಶ್ರೀಕೃಷ್ಣ ಪರಮಾತ್ಮನು ಕುಂತಿದೇವಿಯೇ ಕೇಳು ಈ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದದ್ದು ಪುತ್ರಿ ಪೌತ್ರ ಸಕಲ ಸಂಪತ್ತು ಕೊಡುವಂತಹ ಮಾರ್ಗಶಿರ ಮಹಾಲಕ್ಷ್ಮಿಯ ವ್ರತವೂ ಉಂಟು ಮಾಸದಲ್ಲಿ ಮಾರ್ಗಶಿರ ಮಾಸವು ಮಹಾಶ್ರೇಷ್ಠವು ಅದರಲ್ಲಿ ಅತ್ಯಂತ ಮುಖ್ಯವಾದ ಗುರುವಾರದ ದಿನದ ಈ ವ್ರತವನ್ನು ಆಚರಿಸಬೇಕು ಎಂದು ಹೇಳಲು ಕುಂತಿಯು ಸ್ವಾಮಿ ಈ ವ್ರತವನ್ನು ಯಾವ ವಿಧಾನದಿಂದ ಮಾಡಬೇಕು ಯಾವ ಗುರುವಾರ ವ್ರತವನ್ನು ಆಚರಿಸಬೇಕು ಬಾಗಿಣವನ್ನು ಯಾರಿಗೆ ಕೊಡಬೇಕು ಈ ವ್ರತದ ವಿಧಿವಿಧಾನಗಳನ್ನು ಸಂಪೂರ್ಣವಾಗಿ ದಯವಿಟ್ಟು ಹೇಳಬೇಕೆಂದು ಕೇಳಲು ಶ್ರೀಕೃಷ್ಣನು ಕುಂತಿದೇವಿಯೇ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರದಿಂದ ಈ ವ್ರತವನ್ನು ಆಚರಿಸಬೇಕು ಮೊದಲನೇ ಗುರುವಾರ ನೆಲಗಡಲೆ ಬೃಷ್ಟನ್ನ ಪಾಯಸವನ್ನು ನೈವೇದ್ಯ ಮಾಡಬೇಕು ಎರಡನೆಯ ಗುರುವಾರ ಅನ್ನ ತೋವ್ಯ ಪಾಯಸ ನೈವೇದ್ಯ ತೋರಿಸಬೇಕು ಮೂರನೇ ಗುರುವಾರದಲ್ಲಿ ಪೂಪ ಪಾಯಸಗಳಿಂದ ನೈವೇದ್ಯ ತೋರಿಸಬೇಕು ನಾಲ್ಕನೇ ಹಾಗೂ ಐದನೇ ವಾರ ಕರಿಗಡುಬು ಹಾಗೂ ಚಿತ್ರಾನ್ನವನ್ನು ನೈವೇದ್ಯ ಮಾಡಿ ದೇವಿಯನ್ನು ಆರಾಧಿಸಬೇಕು ಈ ರೀತಿಯಾಗಿ ಭಕ್ಷ್ಯಗಳಿಂದ ನಾಲ್ಕು ವಾರಗಳಲ್ಲೂ ಕಲ್ಪೋಕ್ತ ಪ್ರಕಾರ ಗಂಧ ಪುಷ್ಪಾದಿಗಳಿಂದ ಪೂಜಿಸಿ ಮೇಲೆ ಹೇಳಿದ ನೈವೇದ್ಯಗಳನ್ನು ಮಾಡಿ ಏಳು ಗಂಟುಗಳಿಂದ ಕೂಡಿದ ದಾರವನ್ನು ಕಟ್ಟಿಕೊಳ್ಳಬೇಕು ಎಂದು ಹೇಳಲು ಕುಂತಿದೇವಿಯು ಶ್ರೀಕೃಷ್ಣನೇ ಈ ವ್ರತವನ್ನು ಯಾರಿಂದ ಈ ಲೋಕದಲ್ಲಿ ಪ್ರತಿನಿಧಿಯಾಯಿತು ಹಾದಿಯಲ್ಲಿ ಯಾರು ಈ ವ್ರತವನ್ನು ಆಚರಿಸಿ ಫಲವನ್ನು ಹೊಂದಿದರೂ ಅದನ್ನು ದಯವಿಟ್ಟು ತಿಳಿಸಬೇಕು ಎಂದು ಬೇಡಿಕೊಳ್ಳಲು ಶ್ರೀಕೃಷ್ಣನು ಕುಂತಿದೇವಿಯೇ ಹೇಳುತ್ತೇನೆ ಕೇಳು ಎಂದು ಹೇಳಲು ಪ್ರಾರಂಭಿಸಿದನು ಪೂರ್ವದಲ್ಲಿ ಮಧುಪುರಿ ಎಂಬ ಪಟ್ಟಣದಲ್ಲಿ ಗುಣಸಂಪನ್ನನಾದ ಒಬ್ಬ ರಾಜನಿದ್ದನು ಆ ಪುರದಲ್ಲಿ ಸೋಮಯಾಜಿ ಎಂಬ ಬ್ರಾಹ್ಮಣನಿದ್ದನು ಆತನಿಗೆ ಇಬ್ಬರು ಹೆಂಡತಿಯರಿದ್ದರು ಅವರಲ್ಲಿ ಇರಿ ಹಿರಿಯ ಹೆಂಡತಿಗೆ ಒಬ್ಬ ಹೆಣ್ಣು ಮಗಳು ಇದ್ದಳು ವಿಧಿವಶದಿಂದ ಹಿರಿಯ ಹೆಂಡತಿಯು ಕೆಲವು ದಿನಗಳಲ್ಲಿಯೇ ಮೃತಳಾದಳು ಕಿರಿಯ ಹೆಂಡತಿಯು ಈ ಹೆಣ್ಣು ಮಗಳನ್ನು ಮತ್ಸರಿಯ ತೋರಿಸುತ್ತಾ ಸರಿಯಾಗಿ ಲಾಲನೆ ಪೋಷಣೆ ಮಾಡದೆ ಉದಾಸೀನ ಭಾವವನ್ನು ತೋರಿಸುತ್ತಿದ್ದಳು ಈ ರೀತಿಯಾಗಿ ಆ ಹುಡುಗಿಗೆ ಎಂಟು ವರ್ಷಗಳು ತುಂಬುತ್ತಾ ಬಂದಿತು ಆಕೆಯು ತನ್ನ ತಾಯಿಯು ಮೃತಳಾದದ್ದರಿಂದ ತನಗೆ ಯಾವ ಮನ್ನಣೆಯೂ ದೊರಕಲಾರದೆಂದು ಚಿಂತೆಯಾಗಿದ್ದಳು ಚಿಕ್ಕ ತಾಯಿಯು ಹೇಳಿದ ಕೆಲಸಗಳನ್ನೆಲ್ಲ ಮಾಡುತ್ತಾ ವಿರಾಮ ಕಾಲದಲ್ಲಿ ಗತಿಯರ ಸಂಗಡ ಆಡಲು ಹೋಗುವುದಕ್ಕೆ ಭಯಪಡುತ್ತಾ ಇದ್ದಳು ಹೀಗೆ ಇರಲಾಗಿ ಒಂದು ದಿನ ಆ ಊರಿನಲ್ಲಿ ಒಬ್ಬ ಮಡಕೆ ಮಾರುವವನು ಬಂದನು ಆಗ ಮಾರ್ಗಶಿರ ಮಾಸವಾದದ್ದರಿಂದ ಎಲ್ಲರೂ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವುದಕ್ಕಾಗಿ ಮಡಕೆಗಳನ್ನು ತೆಗೆದುಕೊಳ್ಳುತ್ತಿದ್ದರು ಆಗ ಹುಡುಗಿಯು ಒಂದು ಮಡಕೆಯನ್ನು ತೆಗೆದುಕೊಂಡಳು ತನ್ನ ಗೆಳತಿಯರು ಮಾಡುವಂತೆ ಅವಳು ಕೂಡ ನದಿ ತೀರದಲ್ಲಿ ಶ್ರೀಲಕ್ಷ್ಮೀ ವ್ರತವನ್ನು ಷೋಡೋಶೋಪಚಾರದಿಂದ ಪೂಜೆ ಮಾಡಿ ಕೈಯಲ್ಲಿ ದಾರವನ್ನು ಕಟ್ಟಿಕೊಂಡು ಮನೆಗೆ ಬಂದಳು ಆ ಮಹಾಲಕ್ಷ್ಮಿಯ ಕಳಶವನ್ನು ಧಾನ್ಯ ರಾಶಿಯ ಮೇಲೆ ಇಟ್ಟು ಪೂಜಿಸಲು ಆರಂಭಿಸಿದಾಗ ಇದನ್ನೆಲ್ಲ ನೋಡಿದ ಮಲತಾಯಿಯು ಬಹಳ ಕೋಪಗೊಂಡು ಆ ಹುಡುಗಿಯನ್ನು ಬೈದು ಮಡಕೆಯನ್ನು ಒಡೆದು ಹಾಕಿದಳು ಈ ವಿಪರೀತಗಳನ್ನೆಲ್ಲ ನೋಡುತ್ತಿದ್ದ ಸೋಮಯಾಜಿಗೆ ಮನಸ್ಸಿನಲ್ಲಿ ಬಹಳ ವ್ಯಾಸನೆ ಉಂಟಾಯಿತು ಆದರೂ ಏನು ಹೇಳಲು ಬರುವಂತೆ ಇರಲಿಲ್ಲವಾದದ್ದರಿಂದ ಸುಮ್ಮನಿದ್ದನು ಕಿರಿಯ ಹೆಂಡತಿಯು ಮಾಡಿದ ಈ ಕೃತ್ಯದಿಂದಾಗಿ ಬ್ರಾಹ್ಮಣನಿಗೆ ಸಹಿಸಲು ಸಾಧ್ಯವಾದ ತೊಂದರೆಗಳು ಉಂಟಾದವು ಅನ್ನವಸ್ತ್ರಕ್ಕೂ ಸಹ ತಾಪತ್ರೆ ಉಂಟಾಯಿತು ಬಂಧು ಬಾಂಧವರಿಂದಲೂ ತಿರಸ್ಕೃತನಾದನು ಅವನ ಅವಸ್ಥೆಯು ತೀರಾ ದಾರುಣವಾಯಿತು ಈ ವಿಧವಾದ ತೊಂದರೆಗಳು ಉಂಟಾಗಲು ಬ್ರಾಹ್ಮಣನು ತನ್ನ ಕಿರಿಯ ಪತ್ನಿಗೆ ಅವಳ ಕೃತ್ಯವನ್ನು ತಿಳಿಸಿ ಹೇಳಿ ಮತ್ತೆ ತನ್ನ ಮಗಳಿಂದ ಈ ವ್ರತವನ್ನು ವಿದ್ಯುಕ್ತವಾಗಿ ಮಾಡಿಸಿ ಸಂಪೂರ್ಣ ಸುಖ ನೆಮ್ಮದಿಗಳನ್ನು ಪಡೆದನು ಕುಂತಿದೇವಿಯೇ ಈ ವ್ರತವು ಅಂದಿನಿಂದಲೂ ಭೂಲೋಕದಲ್ಲಿ ಪ್ರಸಿದ್ಧವಾಯಿತು ಯಾರು ಈ ವ್ರತವನ್ನು ಆಚರಿಸುತ್ತಾರೋ ಅಥವಾ ನಿಶ್ಚಲವಾದ ಮನಸ್ಸಿನಿಂದ ಕೇಳುತ್ತಾರೋ ಅವರೆಲ್ಲರೂ ಇಹಾದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಹೊಂದುವರು ಅಂತ್ಯದಲ್ಲಿ ಲಕ್ಷ್ಮೀ ಲೋಕವನ್ನು ಹೊಂದುವರು ಇತಿ ಭವಿಷ್ಯೋತ್ತರ ಪುರಾಣದಲ್ಲಿ ಕುಂತಿ ಕೃಷ್ಣ ಸಮೂಹದ ಮಾರ್ಗಶಿರ ಮಹಾಲಕ್ಷ್ಮಿ ವ್ರತ ಸಂಪೂರ್ಣ ನೋಡಿ ಹೀಗಿತ್ತು ಮಾರ್ಗಶಿರ ಮಹಾಲಕ್ಷ್ಮಿ ವ್ರತದ ಎರಡನೇ ಕತೆ ಫ್ರೆಂಡ್ಸ್ ಇದು ಕತೆ ಓದಿದರೆ ಮಾತ್ರ ಅಲ್ಲ ಕೇಳ್ದವ್ರಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು